नमस्ते स्नेहितरे आर्पीएन ब्लॉग्स गे स्वागत। इवत्तिन वीडियोदल्ली हेयर टोनर ना हेग माडोदंत तोरिस्कोड्ता इदिनि। इदु कूदलिन एल्ला समस्येगळिगे ओंदु ओळ्ळे औषधि अंत हेळबहुदु। कूदलु उदुरुत्ता इरुत्ते, उद्द बेळेयोदिल्ल, डैंड्रफ आगबहुदु, इच्चिंग आगबहुदु, एल्ला रीतिय समस्येगळिगे इदु ओंदु ओळ्ळे औषधि। आ औषधि यावुदु अंद्रे नीवु नोड्ता इरबहुदु, मेंते काळ्न तोरिस्ता इदिनि। मेंते काळ्न ನೆನೆಸಿಟ್ಟಿದ್ದೆ, ಎರಡು ದಿನ ನೆನೆಸಿಡಬೇಕು ಮೆಂತೆ ಕಾಳನ್ನ। ಒಂದು ಎರಡು ಚಮಚ ಮೆಂತೆ ಕಾಳನ್ನ ತಕೊಂಡಿದ್ದೆ। ಆಮೇಲೆ ನಿಮಗೆ ಎಷ್ಟು ಲಿಕ್ವಿಡ್ ಬೇಕು ಅಂತ, ಒಂದು ಜೆಲ್ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ, ನಾನು ಒಂದು ಒಂದೂವರೆ ಲೋಟದಷ್ಟು ನೀರನ್ನ ಹಾಕಿ ನೆನೆಸಿಟ್ಟಿದ್ದೆ ಮೆಂತೆ ಕಾಳನ್ನ। ಈಗ ಎರಡು ದಿನ ನೆನೆಸಿಡಬೇಕು। ಎರಡು ದಿನದ ನಂತರ ಈ ರೀತಿಯಾಗಿ ಆಗುತ್ತೆ, ಜೆಲ್ ಥರ ಕಾಣಿಸುತ್ತೆ। ಅದನ್ನೀಗ ಸೋಸ್ಕೊಳ್ಬೇಕು। ಜೆಲ್ ಥರ ಕಾಣಿಸ್ತಾ ಇದೆ ಇದು। ಕೂದಲಿಗೆ ತುಂಬಾನೇ ಒಳ್ಳೆಯದು ಮೆಂತೆ ಕಾಳು, ನಿಮಗೆ ಈಗಾಗಲೇ ಗೊತ್ತಿದೆ ಕೂದಲಿಗೆ ಒಳ್ಳೆಯದು ಅಂತ। ಸೊ ಈ ರೀತಿಯಾಗಿ ನಾವು ಮಾಡಿ ಒಂದು ವಾರ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು। ಇಲ್ಲಾಂದರೆ ನಾವು ಮೆಂತೆ ಕಾಳನ್ನ ರುಬ್ಬಿ ತಲೆಗೆ ಅಪ್ಲೈ ಮಾಡೋದ್ರಿಂದ ಅದು ಕೂಡ ಒಳ್ಳೆಯದು। ಒಂದು ಕೂಡಲೇ ನಾವು ಮಾಡಬೇಕು, ಹಚ್ಕೊಳ್ಬೇಕು, ಹಚ್ಚಿ ಸ್ನಾನ ಆದ ತಕ್ಷಣ ಅದು ಹೋಗೋದಿಲ್ಲ, ಡ್ರೈ ಆಗಬೇಕು, ಆಮೇಲೆ ಅದನ್ನು ಬಾಚಿ ತೆಗಿಬೇಕು, ತುಂಬ ಕೆಲಸ ಆಗುತ್ತೆ। ಇದು ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು। ಮೆಂತೆಕಾಳನ್ನ ಸೋಸ್ಕೊಂಡು ಅದರ ನೀರಿರುತ್ತಲ್ವ, ಆ ನೀರಿಗೆ ಎರಡು ಚಮಚ ಕ್ಯಾಸ್ಟರ್ ಆಯಿಲ್ ಹಾಕಬೇಕು। ಆಮೇಲೆ ಎರಡು ಚಮಚ ಅಲೋವೆರಾ ಜೆಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೋನರ್ ರೆಡಿ ಆಗುತ್ತೆ ನೋಡಿ। ಈಗ ರೆಡಿಯಾಗಿದೆ, ಸಿಂಪಲ್ ಈಸಿಯಾಗಿದೆ। ಇದನ್ನೀಗ ಒಂದು ಬಾಟ್ಲಲ್ಲಿ ಹಾಕಿ ಹೊರಗಡೆ ಫ್ರಿಜ್ನಲ್ಲಿ ಇಡಬೇಕಂತಿಲ್ಲ, ಹೊರಗಡೆನೇ ಇಟ್ಟು ಒಂದು ವಾರ ತನಕ ಯೂಸ್ ಮಾಡ್ಕೊಳ್ಬೋದು। ಇದು ಕೂಡ ವೇಸ್ಟ್ ಆಗೋದಿಲ್ಲ, ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಇದಕ್ಕೂ ಕೂಡ ಅಲೋವೆರಾ ಜೆಲ್ ಎರಡು ಚಮಚ ಆಮೇಲೆ ಕ್ಯಾಸ್ಟರ್ ಆಯಿಲ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟ್ನ ನಾವು ಹಚ್ಕೊಳ್ಬೋದು। ಏನು ನಾನು ಲಿಕ್ವಿಡ್ ಏನು ತೋರಿಸಿದ್ದೀನಿ ನೋಡಿ, ಅದನ್ನು ಮುಂಚಿನ ದಿನ ರಾತ್ರಿ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ಇದನ್ನು ಸ್ನಾನ ಮಾಡುವ ಒಂದು ಗಂಟೆ ಮೊದಲು ಈ ಪೇಸ್ಟ್ನ ಹಚ್ಕೊಂಡು ಸ್ನಾನ ಮಾಡ್ಬೋದು, ವೇಸ್ಟ್ ಆಗುತ್ತೆ ಅಂತ ಆದರೆ। ಇಲ್ಲಾಂದರೆ ಬರೀ ಆ ಲಿಕ್ವಿಡ್ನಷ್ಟೇ ಒಂದು ಹಚ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಕೂದಲನ್ನ ವಾಶ್ ಮಾಡ್ಕೊಳ್ಬೋದು। ಸೊ ಈಸಿ ಇದೆ ಮಾಡೋದಕ್ಕೆ, ತುಂಬಾ ಕೂದಲು ಕಪ್ಪಾಗುತ್ತೆ, ತುಂಬಾ ಯೂಸ್ಫುಲ್ ಆಗಿದೆ ಈ ರೆಮಿಡಿ ಅಂತ ಹೇಳ್ಬೋದು। ಕೂದಲು ಕಪ್ಪಾಗುತ್ತೆ, ಉದ್ದ ಆಗಿ ಬೆಳೆಯುತ್ತೆ, ಆಮೇಲೆ ಡ್ಯಾಂಡ್ರಫ್ ಆಗ್ಬೋದು, ಆಮೇಲೆ ಇಚ್ಚಿಂಗ್ ಆಗ್ಬೋದು, ಎಲ್ಲ ರೀತಿಯ ಕೂದಲಿನ ಸಮಸ್ಯೆ ಪರಿಹಾರ ಆಗುತ್ತೆ ಈ ಒಂದು ಲಿಕ್ವಿಡ್ನ ಹಚ್ಚೋದ್ರಿಂದ। ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಹಾಗೆಯೇ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಳ್ತೀನಿ। ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ। ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ, ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್।